ಬಂಟ್ವಾಳದ ಶ್ರೀ ಸುಬ್ರಾಯ ಶ್ರೀ ವಿಷ್ಣುಮೂರ್ತಿ ನಾವೂರೇಶ್ವರ ದೇವಸ್ಥಾನ ನಾವೂರು ಇದರ ಪ್ರತಿಷ್ಠಾ ವಾರ್ಷಿಕೋತ್ಸವ ಹಾಗೂ ಬಲಿಬಿಂಬ ಸಮರ್ಪಣೆ ಫೆಬ್ರವರಿ 3 ರಂದು ನಡೆಯಲಿದೆ. ಆ ಪ್ರಯುಕ್ತ ಶ್ರೀ ನಾವೂರೇಶ್ವರ ದೇವರ ಬಿಂಬ ಪುಷ್ಪಕನ್ನಡಿ ಹಾಗೂ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಸೋಮವಾರ ಬೆಳಗ್ಗೆ ನಡೆಯಿತು. ಮಣಿಹಳ್ಳದ ಬಳಿ ಆರಂಭಗೊಂಡ ಮೆರವಣಿಗೆಗೆ ಉತ್ಸವ ಸಮಿತಿ ಅಧ್ಯಕ್ಷ ಹರಿಚಂದ್ರ ಭಟ್ ಮಜಲು ಚಾಲನೆ ನೀಡಿದರು. ಪೂರ್ಣಕುಂಭ ಹೊತ್ತ ಮಹಿಳೆಯರು, ಕೇರಳದ ಚೆಂಡೆ, ಭಜನೆ ಕುಣಿತ, ಅಪಾರ ಸಂಖ್ಯೆಯ ಭಕ್ತರ ಪಾಲ್ಗೊಳ್ಳುವಿಕೆಯೊಂದಿಗೆ ದೇವರ ಬಿಂಬವನ್ನು ದೇವಳಕ್ಕೆ ತರಲಾಯಿತು. ಈ ಸಂದರ್ಭ ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಪ್ರಮುಖರಾದ ಮುರಳೀಧರ್ ಭಟ್, ರಾಮಚಂದ್ರ ಭಟ್, ಕೃಷ್ಣಹೊಳ್ಳ, ಉತ್ಸವ ಸಮಿತಿ ಉಪಾಧ್ಯಕ್ಷರಾದ ಸುಂದರ್ ಕುಲಾಲ್ ನಾವೂರು, ದೇವಪ್ಪ ಕುಲಾಲ್ ಪಂಚಿಕಲ್ಲು, ವಿದ್ಯಾ ಹಳೆಗೇಟು, ಸೀತಾರಾಮ್ ಗೌಡ ನಿಕ್ರಾಜೆ, ವಿಜಯಕುಮಾರ್ ಸಜಂಕಬೆಟ್ಟು, ರಾಮಚಂದ್ರಗೌಡ ಮಣಿ, ಕರುಭೇಂದ್ರ ಪೂಜಾರಿ ಕೊಂಬರಬೈಲು, ಸುರೇಶ್ ಕುಮಾರ್ ಕೆಮ್ಮಡ್ಡೆ, ಜಯರಾಮಗೌಡ ಪೌಲೋಡಿ, ಗಣೇಶ್ ಕುಲಾಲ್ ಅಗ್ರಹಾರ ಬೀದಿ, ನಾರಾಯಣ ಭಟ್ ಕಣಪದೆ, ರಾಜೇಶ್ ನೆಕ್ಕರೆ, ಸದಾನಂದ ನಾವೂರು, ಸುರೇಶ್ ಕುಮಾರ್ ಬಿ ನಾವೂರು ಮೊದಲಾದವರು ಉಪಸ್ಥಿತರಿದ್ದರು. ಮಾರ್ಚ್ 3ರಂದು ಶ್ರೀ ನಾವೂರೇಶ್ವರ ದೇವರ ಬಲಿಬಿಂಬ ಪ್ರತಿಷ್ಠೆ, ಶ್ರೀದೇವರಿಗೆ ಪಂಚಾಮೃತ ಸಹಿತ 49 ಕಲಶಾಭಿಷೇಕ ನಡೆಯಲಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.